ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ನನ್ನ ಮತ್ತು ಕೆಪಿ ನಂಜುಂಡಿಯವರ ನಡುವಿನ ಸ್ನೇಹ ಸಂಬಂಧದ ವಿಚಾರಕ್ಕೆ ಬರುವುದಿದ್ದರೆ ವಿಶ್ವಕರ್ಮ ಸಮಾಜಕ್ಕೆ ಸೇರಿರುವ ನಂಜುಂಡಿಯವರು ಸಹಜವಾಗಿ ಅದೇ ಸಮುದಾಯಕ್ಕೆ ಸೇರಿರುವ ನನ್ನನ್ನು ಹಚ್ಚಿಕೊಂಡಿರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಆದರೆ ನಮ್ಮ ನಡುವಿನ ಸ್ನೇಹಕ್ಕೆ ಸಾಮಾಜಿಕವಾದ ಚೌಕಟ್ಟಿಗಿಂತಲೂ ಮೀರಿದ ಮತ್ತೊಂದು ಆಕರ್ಷಣೆ ಇದೆ ಎಂದರೆ ನೀವು ನಂಬಲೇಬೇಕು ನಮ್ಮ ನಡುವೆ ಸ್ನೇಹ ಚಿಗುರೊಡೆದದ್ದು ಸುಮಾರು ಹದಿನಾರು ವರ್ಷಗಳ ಹಿಂದೆ ಆಗ ನಾನು ವಿಜಯ ಕರ್ನಾಟಕ ಪತ್ರಿಕೆಯ ಸಿನಿಮಾ ವಿಭಾಗದ ಮುಖ್ಯಸ್ಥನಾಗಿದ್ದೆ ನಿಜ ಹೇಳಬೇಕೆಂದರೆ ಎರಡು ಸಾವಿರದ ಎರಡರ ಸುಮಾರಿಗೆ ಈ ನಂಜುಂಡಿ ಯಾರೆಂದೇ ನನಗೆ ಗೊತ್ತಿರಲಿಲ್ಲ ಆದರೆ ಅವರು ನಟಿಸುತ್ತಿದ್ದ ಭಾಗಿರಥಿ ಟಿ ವಿ ಧಾರಾವಾಹಿಯ ಬಗ್ಗೆ ಕೇಳಿದ್ದೆ ಕೆಲವರ ಒತ್ತಾಯದ ಮೇರೆಗೆ ಆ ಧಾರಾವಾಹಿಯನ್ನು ನೋಡುವಂತಾಯಿತು ನೋಡ ನೋಡುತ್ತಾ ನನಗೇ ತಿಳಿಯದಂತೆ ಒಂದು ವಿಚಿತ್ರ ಆಕರ್ಷಣೆಗೊಳಗಾದೆ ಹೆಣ್ಣು ಮಕ್ಕಳ ಬಗೆಗಿನ ಅವರ ಕಾಳಜಿ ಗೌರವ ನನಗಿಷ್ಟವಾಯಿತು ಧಾರಾವಾಹಿಯಲ್ಲಿ ಬರಿಯ ಪಾತ್ರವಾದರೂ ನಿಜ ಜೀವನದಲ್ಲೂ ನಂಜುಂಡಿ ಹಾಗೆಯೇ ಇರುವರೆಂದು ತಿಳಿದು ಮತ್ತಷ್ಟು ಆಕರ್ಷಿತನಾದೆ ಅವರ ಬಾಡಿ ಲ್ಯಾಂಗ್ವೇಜ್ ಅಭಿನಯ ಚಾತುರ್ಯ ಮತ್ತು ಸಂಭಾಷಣೆ ಹೇಳುವ ಶೈಲಿ ಕರ್ನಾಟಕದಾದ್ಯಂತ ಜನಮನ ಸೂರೆಗೊಂಡಿತ್ತು ನಿಜ ಹೇಳಬೇಕೆಂದರೆ ಎಲ್ಲ ಹೆಣ್ಣು ಮಕ್ಕಳ ಪಾಲಿಗೆ ಇವರು ಸತ್ಯಣ್ಣ ಆಗಿದ್ದರು ಇದು ಭಾಗಿರಥಿ ಧಾರಾವಾಹಿಯ ಅವರ ಪಾತ್ರದ ಹೆಸರು ಬಿಳಿ ಶರ್ಟ್ ಮತ್ತು ಕಪ್ಪು ಪ್ಯಾಂಟಿನಲ್ಲಿ ದಿನ ರಾತ್ರಿ ಕಿರುತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತಿದ್ದ ಸತ್ಯಣ್ಣ ನನ್ನನ್ನು ಆಕರ್ಷಿಸಿದ್ದು ಹೀಗೆ ಮತ್ತೆ ತಡ ಮಾಡಲಿಲ್ಲ ಭಾಗಿರಥಿ ಧಾರಾವಾಹಿಯನ್ನು ನೋಡಿ ಸತ್ಯಣ್ಣನ ಬಗ್ಗೆ ಏನನ್ನಿಸುತ್ತೋ ಅದನ್ನು ವಿಜಯ್ ಕರ್ನಾಟಕ ಪತ್ರಿಕೆಯಲ್ಲಿ ಬರದೆ ಅದಕ್ಕೆ ಕೊಟ್ಟ ಹೆಡ್ಡಿಂಗ್ ಭಾಗಿರಥಿಯ ಸತ್ಯಣ್ಣ ನಿಮಗೆ ಗೊತ್ತಾ ನಂಬರ್ ಒನ್ ಸ್ಥಾನದಲ್ಲಿದ್ದ ಆ ಪತ್ರಿಕೆ ಮಾರುಕಟ್ಟೆಗೆ ಹೋಗುತ್ತಿರುವಂತೆಯೇ ಮೆಚ್ಚುಗೆಯ ಮಹಾಪೂರವೇ ಹರಿದು ಬಂತು ಅವುಗಳಲ್ಲಿ ಒಂದು ಕಾಲ್ ಸಾಕ್ಷಾತ್ ಕೆ ಪಿ ನಂಜುಂಡಿಯವರದ್ದು ಅಲ್ಲಿಂದ ಶುರುವಾದ ನಮ್ಮ ಸ್ನೇಹ ಈಗಲೂ ಮುಂದುವರೆದಿದೆ ಸಾಮಾನ್ಯನಾದ ಮೆಡಿಕಲ್ ರೆಪ್ರೆಸೆಂಟೇಟಿವ್ ವ್ಯಕ್ತಿಯೊಬ್ಬ ಸ್ವಂತ ಪರಿಶ್ರಮದಿಂದ ಬದುಕು ಕಟ್ಟಿಕೊಂಡ ಈ ಬಂಗಾರದ ಮನುಷ್ಯನ ಕಥೆ ಪೂರ್ತಿಯಾಗಿ ನನಗೆ ಗೊತ್ತಿದೆ ಎಂದು ಹೇಳಲಾರೆ ಆದರೆ ಒಂದಷ್ಟು ಮಾಹಿತಿಯಂತೂ ಇದೆ ನನ್ನ ಮೊಟ್ಟ ಮೊದಲ ಚದುರಿದ ಚಿತ್ರಗಳು ಪುಸ್ತಕದ ಬಿಡುಗಡೆ ಸಮಾರಂಭದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡ ನಂಜುಂಡಿ ಬೆಂಗಳೂರು ತುಂಬ ಬ್ಯಾನರ್ ಹಾಕಿಸಿ ಸಂಭ್ರಮ ಪಟ್ಟದ್ದನ್ನು ಮರೆಯೋದುಂಟ ಧಾರಾವಾಹಿಯಲ್ಲಿ ನಟಿಸುತ್ತಾ ನಟಿಸುತ್ತಾ ಸಾಮಾಜಿಕವಾದ ಬದ್ಧತೆಯ ಬಗ್ಗೆ ಯೋಚಿಸಿದ ನಂಜುಂಡಿ ವಿಶ್ವಕರ್ಮ ಜನಾಂಗದ ಏಳಿಗೆಗಾಗಿ ದುಡಿಯತೊಡಗಿದರು ಗೆಳೆಯರಾದ ನಿರ್ದೇಶಕ ಶಿವಮಣಿ ಪತ್ರಕರ್ತ ಗಂಗಾಧರ ಮೊದಲಿಯಾರ್ ಸಂಗೀತ ನಿರ್ದೇಶಕ ಹಂಸಲೇಖ ಮೊದಲಾದವರನ್ನೆಲ್ಲ ಜತೆ ಸೇರಿಸಿಕೊಂಡು ಊರೂರು ಅಲೆದಾಡಿ ಚದುರಿ ಹೋಗಿದ್ದ ಸಾಮಾಜಿಕರನ್ನು ಒಂದುಗೂಡಿಸತೊಡಗಿದರು ಅವರು ತಮ್ಮ ತಂಡದೊಂದಿಗೆ ಸ್ಕಾರ್ಪಿಯಾ ಕಾರಲ್ಲಿ ಹೊರಟರೆಂದರೆ ಕರ್ನಾಟಕದ ಅರ್ಧ ಭಾಗವನ್ನು ಸುತ್ತಿ ಬಂದಂತೆಯೇ ದಿನ ಬೆಳಗಾದರೆ ಸಾಕು ಬೆಂಗಳೂರಿನ ನನ್ನ ಅಮ್ಮನ ಮನೆಗೆ ಹಾಜರು ಅವರಿಗೆ ಕೋಳಿ ಸಾರು ನೀರು ದೋಸೆ ಅಂದರೆ ತುಂಬ ಇಷ್ಟ ನನ್ನ ಆಕೆ ಗಾಯತ್ರಿ ಇದರಲ್ಲಿ ಎಕ್ಸ್ಪರ್ಟ್ ದಕ್ಷಿಣ ಕನ್ನಡದ ಈ ಟೇಸ್ಟಿ ಫುಡ್ ತಿನ್ನಲೆಂದೇ ನಂಜುಂಡಿಯವರು ಅಮ್ಮನ ಮನೆಗೆ ಬಂದು ಬಿಡುತ್ತಿದ್ದರು ಒಂದು ಸಾರಿ ತುಮಕೂರು ದಾವಣಗೆರೆ ಚಿತ್ರದುರ್ಗ ಹಾವೇರಿ ಹುಬ್ಬಳ್ಳಿ ಧಾರವಾಡ ಮಾರ್ಗವಾಗಿ ಬೆಳಗಾವಿಗೆ ಹೊರಟಿದ್ದೆವು ಆಗ ಗೊತ್ತಾಯಿತು ನಂಜುಂಡಿಯವರ ಜನಪ್ರಿಯತೆಯ ಆಳ ಅಗಲ ಏನಿಲ್ಲವೆಂದರೂ ಹತ್ತಿಪ್ಪತ್ತೈದು ಸಾವಿರ ಮಂದಿ ನಂಜುಂಡಿಯವರನ್ನು ನೋಡಲೆಂದೇ ಜಮಾಯಿಸುತ್ತಿದ್ದರು ಇದರಿಂದಾಗಿ ಹುರುಪುಗೊಂಡ ನಂಜುಂಡಿಯವರು ತಮ್ಮನ್ನು ಮತ್ತಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳಿಗಾಗಿ ತೊಡಗಿಸಿಕೊಂಡರು ಬಡಶಾಲಾ ಮಕ್ಕಳ ಫೀಸು ಕೊಡಿಸುವುದು ಪುಸ್ತಕ ಯೂನಿಫಾರ್ಮ್ ಕೊಡಿಸುವುದು ದೌರ್ಜನ್ಯಕ್ಕೊಳಗಾದ ಅಸಹಾಯಕ ಮಹಿಳೆಯರಿಗೆ ಆರ್ಥಿಕವಾಗಿ ನೆರವಾಗುವುದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವುದು ಹೀಗೆ ಒಂದು ಸಂಸ್ಥೆ ಮಾಡಬೇಕಾದ ಕೆಲಸಗಳನ್ನು ನಂಜುಂಡಿ ಮಾಡತೊಡಗಿದರು ಇವರ ನಿಜವಾದ ಕಾಳಜಿಯನ್ನು ಕಂಡು ನಾನು ಬೆರಗುಗೊಂಡದ್ದು ನಿಜ ಇಂಥ ಹೊತ್ತಿನಲ್ಲೇ ನಂಜುಂಡಿಯವರು ಒಂದು ಭೀಕರ ರಸ್ತೆ ಅಪಘಾತಕ್ಕೀಡಾದರು ಅಂದು ಶುಕ್ರವಾರ ನಾನು ಮನೆಯಲ್ಲಿರಲಿಲ್ಲ ಎಂದಿನಂತೆ ರಾಜ್ಯ ಸುತ್ತಲೂ ಹೊರಟ ನಂಜುಂಡಿ ತಮ್ಮ ಸ್ಕಾರ್ಪಿಯೋದೊಂದಿಗೆ ನಮ್ಮ ಮನೆಗೆ ಬಂದರು ನಾನು ಮನೆಯಲ್ಲಿ ಇಲ್ಲದಿರುವುದನ್ನು ಗಮನಿಸಿ ಮತ್ತೊಬ್ಬ ಪತ್ರಕರ್ತ ಮನೋಹರ ತೋಳ ಹುಣಿಸೆ ಪತ್ರಿಕೆಯೊಂದರ ಸಂಪಾದಕ ಮಂಜುನಾಥ್ ನೃತ್ಯ ಕಲಾವಿದೆ ಮಹಾಲಕ್ಷ್ಮಿ ಬಡಿಗೇರಾ ಎಂಬುವರನ್ನು ಕರೆದುಕೊಂಡು ಚಿತ್ರದುರ್ಗಕ್ಕೆ ಹೊರಟು ಬಿಟ್ಟರು ಮಾರನೆ ಮುಂಜಾನೆ ಅದೇ ವಾಹನ ಚಿತ್ರದುರ್ಗದ ಆನಗೋಡು ಬಳಿ ಭೀಕರ ಅಪಘಾತಕ್ಕೀಡಾಯಿತು ಅಪಘಾತದ ತೀವ್ರತೆಗೆ ಮನೋಹರ್ ಮಂಜುನಾಥ್ ಮತ್ತು ಮಹಾಲಕ್ಷ್ಮಿ ಸ್ಪಾಟ್ಔಟ್ ಡ್ರೈವರ್ ಮತ್ತು ನಂಜುಂಡಿ ಮಾತ್ರ ಬದುಕುಳಿದರು ಮೂವರ ಶವವನ್ನು ದಾವಣಗೆರೆಯ ಆಸ್ಪತ್ರೆಯೊಂದರಲ್ಲಿ ಹಾಕಲಾಯಿತು ಮಾರಣಾಂತಿಕ ಗಾಯಗೊಂಡಿದ್ದ ನಂಜುಂಡಿಯವರನ್ನು ತಕ್ಷಣವೇ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕಿತ್ತು ಆದರೆ ರಸ್ತೆಯಲ್ಲಿ ಬಂದರೆ ತಡವಾಗುತ್ತದೆ ಹೆಲಿಕಾಪ್ಟರ್ನಲ್ಲಿ ಏರ್ ಲಿಫ್ಟ್ ಮಾಡಿದರೆ ಬದುಕುಳಿಯುವ ಸಾಧ್ಯತೆ ಇದೆ ಎಂದು ವೈದ್ಯರು ಸಲಹೆ ನೀಡಿದ್ದರಿಂದಾಗಿ ಗೆಳೆಯ ಬಾಡೂರು ಸುಬ್ರಹ್ಮಣ್ಯನ ಸೂಚನೆ ಮೇರೆಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿ ಬೆಂಗಳೂರಿಗೆ ಗಾಯಾಳು ನಂಜುಂಡಿಯವರನ್ನು ಕಳುಹಿಸಿಕೊಡಲಾಯಿತು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಖಾಸಗಿ ಹೆಲಿಪ್ಯಾಡ್ನಲ್ಲಿ ಸ್ವತಃ ನಾನೇ ಕೈಯಾರೆ ನಂಜುಂಡಿಯವರನ್ನು ಸ್ಟ್ರೆಚರ್ ಮೇಲಿನಿಂದಲೇ ಬರಮಾಡಿಕೊಂಡು ಆಸ್ಪತ್ರೆ ಸೇರಿಸಿದೆ ಸೂಕ್ತ ಚಿಕಿತ್ಸೆಯ ನಂತರದ ದಿನಗಳಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಚೇತರಿಸಿಕೊಂಡ ನಂಜುಂಡಿ ಮತ್ತೆ ಮೊದಲಿನಂತಾದರು ಅಪಘಾತದಿಂದ ಚೇತರಿಸಿಕೊಂಡ ನಂತರ ಅವರು ಹಿಂದಿರುಗಿ ನೋಡಲಿಲ್ಲ ಸಮಾಜ ಸೇವೆಯ ನಡು ನಡುವೆಯೇ ಮಲ್ಲೇಶ್ವರದ ಹೃದಯ ಭಾಗದಲ್ಲಿರುವ ಖಾಲಿ ಸೈಟಿನಲ್ಲಿ ಶ್ರೀ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ತೆರೆದರು ಹೆಂಡತಿ ಹೆಸರಿನ ಈ ಬಂಗಾರದಂಗಡಿ ನಂಜುಂಡಿಯವರ ಅದೃಷ್ಟವನ್ನೇ ಬದಲಾಯಿಸಿಬಿಟ್ಟಿತು ದಾವಣಗೆರೆ ಬಳಿಯ ಅಪಘಾತದ ನಂತರ ಒಮ್ಮೆ ಮಂಗಳೂರಿಗೆ ಹೋಗುವ ದಾರಿಯಲ್ಲಿ ಉಪ್ಪಿನಂಗಡಿ ಬಳಿ ಮತ್ತೊಂದು ಭೀಕರ ರಸ್ತೆ ಅಪಘಾತ ನಡೆಯಿತು ಈ ಅಪಘಾತದಿಂದಲೂ ನಂಜುಂಡಿ ಸೇಫಾಗಿ ಪಾರಾದರು ಆದರೆ ಅವರ ಪಕ್ಕದಲ್ಲಿ ಕುಳಿತಿದ್ದ ಸುರಸುಂದರಾಂಗ ಗೆಳೆಯರೊಬ್ಬರು ಕಾಲು ಕಳೆದುಕೊಂಡರು ಹೀಗೆ ಪ್ರತಿ ಅಪಘಾತದಲ್ಲೂ ಬದುಕುಳಿಯುವ ನಂಜುಂಡಿಯವರ ಪಕ್ಕದಲ್ಲಿ ಕುಳಿತವರು ಮಾತ್ರ ಶವವಾಗುತ್ತಾರೆ ಇದೆಂಥ ಸೋಜಿಗವಲ್ಲವೇ ಇಂಥದ್ದೊಂದು ಭಯಾನಕ ಅನುಭವವಾದದ್ದು ಮಂಜೇಶ್ವರದ ಪ್ರಯಾಣದಲ್ಲಿ ಅಂದು ಸಂಜೆ ಹೊಸಂಗಡಿಯ ಕಾಳಿಕಾಂಬಾ ದೇವಸ್ಥಾನದಲ್ಲಿ ನಂಜುಂಡಿಯವರಿಗೆಂದೇ ಸನ್ಮಾನ ಸಮಾರಂಭವೊಂದನ್ನು ವ್ಯವಸ್ಥೆಗೊಳಿಸಿದ್ದರೂ ಮಂಜೇಶ್ವರದ ಉಪೇಂದ್ರಾಚಾರ್ ನಂಜುಂಡಿಯವರನ್ನು ಬೆಂಗಳೂರಿನಿಂದ ಮಂಜೇಶ್ವರಕ್ಕೆ ಕರೆದುಕೊಂಡು ಹೋಗುವ ಜವಾಬ್ದಾರಿ ನನ್ನದಾಗಿತ್ತು ಕುಣಿಗಲ್ ಹಾಸನ ಶಿರಾಡಿ ಘಾಟ್ ಮೂಲಕ ಮಂಜೇಶ್ವರ ತಲುಪಲು ಕೇವಲ ಐದು ಗಂಟೆಯ ಪ್ರಯಾಣ ಅದ್ಯಾವ ಸ್ಪೀಡಿನಲ್ಲಿ ನಂಜುಂಡಿಯವರು ಸ್ಕಾರ್ಪಿಯೋ ಡ್ರೈವ್ ಮಾಡಿಕೊಂಡು ಬಂದಿದ್ದಾರೋ ನೀವೇ ಊಹಿಸಿ ಸನ್ಮಾನ ಸಮಾರಂಭದಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಧನಸಹಾಯ ನೀಡುವ ಭರವಸೆ ನೀಡಿದರು ನಂಜುಂಡಿ ಮತ್ತೊಮ್ಮೆ ಕಾಸರಗೋಡಿಗೂ ಬಂದಿದ್ದರು ನಂಜುಂಡಿ ಅಪೂರ್ವ ಕಲಾವಿದರ ಪುಟ್ಟ ಕಾರ್ಯಕ್ರಮಕ್ಕೆ ಬಂದಿದ್ದ ನಂಜುಂಡಿಯವರ ಜೊತೆ ಅಂದು ಹಾಜರಿದ್ದವರೆಂದರೆ ಗಾಯಕ ರಮೇಶ್ ಚಂದ್ರ ಪತ್ರಕರ್ತ ಶ್ರೀಧರ್ ದೀಕ್ಷಿತ್ ಮತ್ತು ನಾನು ಕಾರ್ಯಕ್ರಮ ಮುಗಿಸಿ ಅಡ್ಕಾದ ಅತ್ತೆ ಮನೆಗೆ ಬಂದಿದ್ದ ನಂಜುಂಡಿಯವರು ಅಂದೇ ನಾಮಕರಣಗೊಂಡಿದ್ದ ಪಾಂಡುರಂಗ ಜ್ಯೋತಿ ದಂಪತಿಯ ಪುಟ್ಟ ಮಗುವಿಗೆ ಆಶೀರ್ವಾದ ಮಾಡಿದ್ದರು ನನ್ನ ಮಾವನ ತರವಾಡು ಮನೆಯ ಜಗುಲಿಯಲ್ಲಿ ಹಾಯಾಗಿ ಮಲಗಿ ನಿದ್ರಿಸಿ ವಿಶ್ರಾಂತಿ ಪಡೆಯುತ್ತಿದ್ದ ನಂಜುಂಡಿಯವರು ಈಗಲೂ ನನ್ನ ಕಣ್ಣು ಮುಂದಿದ್ದಾರೆ